ಕರ್ನಾಟಕ ಟಿವಿಗೆ ಸ್ವಾಗತ. ಡಯಟ್ ಪ್ರಿಯರಿಗಾಗಿ ಇಂದು ನಾವು ಎರಡು ರೀತಿಯ ಚಹಾ ರೆಸಿಪಿಯನ್ನು ತಂದಿದ್ದೇವೆ. ಒಂದು ಲೆಮನ್ ಟೀ, ಮತ್ತೊಂದು ಹರ್ಬಲ್ ಟೀ. ಇವೆರಡು ಚಹಾ ತಯಾರಿಸಿಕೊಳ್ಳಲು ಬೇಕಾಗುವ ಸಾಮಗ್ರಿಗಳೇನು, ಇವೆರಡನ್ನು ತಯಾರಿಸುವುದು ಹೇಗೆ ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಲೆಮನ್ ಟೀ: ಚಿಕ್ಕ ತುಂಡು ಶುಂಠಿ, ಒಂದು ಏಲಕ್ಕಿ, ನಾಲ್ಕು ಕಾಳುಮೆಣಸು, ಚಹಾ ಪುಡಿ, ನೀರು, ಬೇಕಾದಲ್ಲಿ ಮಾತ್ರ ಸಕ್ಕರೆ ಬಳಸಿ, ಅರ್ಧ ನಿಂಬೆಹಣ್ಣು. ಇವಿಷ್ಟು ಲೆಮನ್ ಟೀ ಮಾಡಲು ಬೇಕಾಗುವ ಸಾಮಗ್ರಿ. ಶುಂಠಿ, ಏಲಕ್ಕಿ, ಕಾಳುಮೆಣಸನ್ನು ಕುಟ್ಟಿ ತರಿತರಿಯಾಗಿ ಪುಡಿ ಮಾಡಿ. ಈಗ ಪಾತ್ರೆಯಲ್ಲಿ ನೀರು, ಅರ್ಧ ಚಮಚ ಚಹಾ ಪುಡಿ, ಸಕ್ಕರೆ ಹಾಕಿ ಕುದಿಸಿ. ನೆನಪಿರಲಿ, ಈ ಚಹಾಕ್ಕೆ ಚಹಾದ ಪುಡಿ ಕಡಿಮೆ ಹಾಕಬೇಕು. ಅದಕ್ಕಾಗಿ ಅರ್ಧ ಚಮಚವಷ್ಟೇ ಚಹಾದ ಪುಡಿ ಬಳಸಿ. ಇದಕ್ಕೆ ತಯಾರಿಸಿಟ್ಟುಕೊಂಡ ಮಸಾಲೆ ಹಾಕಿ ಮತ್ತೆ ಎರಡು ನಿಮಿಷ ಕುದಿಸಿ. ಈಗ ಈ ಚಹಾವನ್ನು ಕಪ್ಗೆ ಸರ್ವ್ ಮಾಡಿ ಕೊನೆಯಲ್ಲಿ ಅರ್ಧ ನಿಂಬೆಹಣ್ಣನ್ನು ಈ ಚಹಾಕ್ಕೆ ಸೇರಿಸಿದರೆ ಲೆಮನ್ ಟೀ ರೆಡಿ. ಇದಕ್ಕೆ ನೀವು ಪುದೀನ ಕೂಡ ಸೇರಿಸಿಕೊಳ್ಳಬಹುದು. ಎರಡನೆಯದಾಗಿ ಹರ್ಬಲ್ ಟೀ: ಚಿಕ್ಕ ತುಂಡು ಹಸಿ ಶುಂಠಿ, ಐದು ತುಳಸಿ ಮತ್ತು ಪುದೀನ ಎಲೆ, ಚಿಕ್ಕ ತುಂಡು ದಾಲ್ಚೀನಿ, ಚಿಟಿಕೆ ಅರಿಶಿನ ಪುಡಿ, ಅರ್ಧ ಸ್ಪೂನ್ ಗ್ರೀನ್ ಟೀ ಪುಡಿ. ಇವಿಷ್ಟು ಹರ್ಬಲ್ ಟೀ ಮಾಡಲು ಬೇಕಾಗುವ ಸಾಮಗ್ರಿ. ಶುಂಠಿ, ತುಳಸಿ, ಪುದೀನ ಮತ್ತು ದಾಲ್ಚೀನಿಯನ್ನು ಕುಟ್ಟಿ ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ಪಾತ್ರೆಯಲ್ಲಿ ನೀರಿನ ಜೊತೆ ಈ ಪುಡಿಯನ್ನು ಸೇರಿಸಿ ಮಂದ ಉರಿಯಲ್ಲಿ ಎರಡು ನಿಮಿಷ ಕುದಿಸಿ. ಇದಕ್ಕೆ ಅರಿಶಿನ ಮತ್ತು ಗ್ರೀನ್ ಟೀ ಪುಡಿ ಹಾಕಿ ಮತ್ತೆ ಎರಡು ನಿಮಿಷ ಮಂದ ಉರಿಯಲ್ಲಿ ಕುದಿಸಿದರೆ ಹರ್ಬಲ್ ಟೀ ರೆಡಿ. ಇನ್ನು ಇಲ್ಲಿ ಹೇಳಿರುವ ವಸ್ತುಗಳಲ್ಲಿ ಯಾವುದಾದ್ರೂ ವಸ್ತುವನ್ನು ಬಳಸಿದ್ದಲ್ಲಿ ನಿಮಗೆ ಅಲರ್ಜಿ ಎಂದಾಗಿದ್ದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿ ನಂತರ ಬಳಸುವುದು ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.